ಬೆಳಗಾವಿ ಬಿಜೆಪಿಯಲ್ಲಿ ಮುಂದುವರೆದಿದೆ ಬಣ ರಾಜಕೀಯ. ಈಗ ಆಲ್ರೆಡಿ ನೋಡ್ತಾ ಇದ್ವಿ ಬೆಳಗಾವಿ ರಾಜಕೀಯ ಅನ್ನುವಂತದ್ದೇ ಬಣ ರಾಜಕೀಯ. ಏಕೆಂದ್ರೆ ಬೆಳಗಾವಿಯಲ್ಲಿ ಆಗುವಂತ ಕೆಲವೊಂದು ಬೆಳವಣಿಗೆಗಳು ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸ್ತವೆ. ಇನ್ನು ಈ ಬಿಜೆಪಿ ಸರ್ಕಾರ ಬಂದಿದ್ದು ಕೂಡ ಅದೇ ರೀತಿಯಾಗಿ ಬೆಳಗಾವಿ ರಾಜಕೀಯದ ಹಿನ್ನೆಲೆಯಲ್ಲಿ ಒಂದು ಸರ್ಕಾರವನ್ನ ತೆಗೆಯುವ ಮಟ್ಟಿಗೆ ಹೋಗಿತ್ತು. ಈಗ ಮತ್ತದೇ ರಾಜಕೀಯ ಅಲ್ಲಿ ಶುರುವಾಗ್ತಾ ಇದೆ. ಈ ಹಿಂದೆನೂ ಕೂಡ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಬೆಳಗಾವಿಯಲ್ಲಿ ಕತ್ತಿ ಸವದಿ ಜೊಲ್ಲೆ ಬಣಗಳು ಫುಲ್ ಆಕ್ಟಿವ್ ಆಗಿದವೆ. ಜಾರಕಿಹೊಳಿ ಸಹೋದರರ ಪ್ರಭಾವವನ್ನ ಕಡಿಮೆ ಮಾಡಲಿಕ್ಕೆ ತಂತ್ರವನ್ನ ಮಾಡ್ಕೊಂಡಿದ್ದಾರೆ ಈ ಬಣದವರು. ಪರಿಷತ್ ಚುನಾವಣೆ ಬಳಿಕ ಹೆಚ್ಚಾಗ್ತಾ ಇದೆ ಬಣ ರಾಜಕೀಯ. ಯಾಕೆಂದ್ರೆ ಇವರು ಯಾರು ಏನು ಸಾಧನೆ ಮಾಡಿರಲಿಲ್ಲ ಅವರ ಕ್ಷೇತ್ರಗಳಲ್ಲಿ. ಜಾರಕಿಹೊಳಿ ಫ್ಯಾಮಿಲಿ ಹಿಡಿತ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಅವರ ತಮ್ಮನನ್ನ ಪಕ್ಷೇತ್ರವಾಗಿ ನಿಲ್ಲಿಸಲಿಕ್ಕೆ ನಿಲ್ಲಿಸಿ ಅದಾದ್ಮೇಲೆ ಗೆಲ್ಸಿದ್ರು. ಬಟ್ ಈ ಸವದಿ ಆಗಿರಬಹುದು, ಕತ್ತಿ ಆಗಿರಬಹುದು, ಜೊಲ್ಲೆ ಆಗಿರಬಹುದು, ಅವ್ರ ಕ್ಷೇತ್ರಗಳಲ್ಲೇ ಲೀಡ್ ಕೊಡ್ಲಿಕ್ಕೆ ಆಗಿರಲಿಲ್ಲ. ಬಿಜೆಪಿ ಅಭ್ಯರ್ಥಿನೇ ಸೋತ್ ಬಿಟ್ಟಿದ್ರು. ಅಲ್ಲಿ ಕಂಪ್ಲೀಟ್ ಆಗಿ ಜಾರಕಿಹೊಳಿ ಫ್ಯಾಮಿಲಿಯ ಹಿಡಿತ ಎಷ್ಟಿದೆ ಅಂತ ಗೊತ್ತಾಗಿತ್ತು. ಸೋ ಈಗ ಇವರೆಲ್ಲರೂ ಒಂದು ಗುಂಪು ಮಾಡಿಕೊಂಡು ಅವರ ಒಂದು ಬಣ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಬಣ ರಾಜಕೀಯ ಹೆಚ್ಚಾದರೂ ಕೂಡ ಕ್ಯಾರೆ ಎನ್ನದ ಬಿಜೆಪಿ ನಾಯಕರು ಯಾಕೆಂದ್ರೆ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಜಾರಕಿಹೊಳಿ ಫ್ಯಾಮಿಲಿಯ ಹಿಡಿತ ಯಾವ ರೀತಿಯಾಗಿದೆ ಅಂತ ಅವರಿಗೆ ಗೊತ್ತಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್, ಬೆಳಗಾವಿ ಚುನಾವಣೆ ಯಾವುದೇ ನಡೆದರೂ ಕೂಡ ಅದು ಒಂದು ರೀತಿಯಾಗಿ ಬಿಜೆಪಿ ಪಕ್ಷಕ್ಕಾಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು, ಒಂದು ರೀತಿಯಾಗಿ ದಿಗಿಲನ್ನು ಹುಟ್ಟಿಸಿರುತ್ತೆ. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಈಗ ಬಿಜೆಪಿಯಲ್ಲಿ ಬಣ ರಾಜಕೀಯ ಇರುವಂಥದ್ದು ಈ ಒಂದು ಚುನಾವಣೆಯ ಮುಖಾಂತರ ಮತ್ತೊಮ್ಮೆ ಜಗಜ್ಜಾಹಿರಾಗ್ತಾ ಇದೆ. ಪೃಥ್ವಿರಾಜ್, ಅಂದ್ರೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಸೋಲಿನ ಬಳಿಕ ಇದು ಬಣ ರಾಜಕೀಯ ಹೆಚ್ಚಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಸ್ಪಷ್ಟವಾಗಿ ಎರಡು ಬಣಗಳಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದ್ರೆ ಬಿಜೆಪಿ ವರಿಷ್ಠರು ಎಲ್ಲೂ ಕೂಡ ಈ ಒಂದು ಬಣ ರಾಜಕೀಯವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾರ್ಯಕರ್ತರು ಮತ್ತು ಕೆಲ ಏನು ತಾಲೂಕಾ ಮಟ್ಟದ ಮುಖಂಡರು ಯಾರೊಟ್ಟಿಗೆ ಗುರುತಿಸ್ಕೋಬೇಕು ಅಂತಕ್ಕಂಥ ಗೊಂದಲದಲ್ಲಿದ್ದಾರೆ. ಏಕೆಂದ್ರೆ ನಿನ್ನೆ ನಡೆದಂತಹ ಒಂದು ಡಿಸಿಸಿ ಬ್ಯಾಂಕ್ನ ಉಪಚುನಾವಣೆಯಲ್ಲಿ ಏನು ಉಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಬೆಂಬಲಿಗರು 6 ಮತವನ್ನು ಪಡೆದು ಗೆದ್ದರೆ, ಮತ್ತೊಂದು ಕಡೆ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ಕೇವಲ 4 ಮತವನ್ನು ಪಡೆದು ಸೋತಿದ್ದಾರೆ. ಈ ಮೂಲಕ ಏನಂತಂದ್ರೆ ಬಣ ರಾಜಕೀಯ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಸಿಕ್ಕಿರತಕ್ಕಂಥದ್ದು. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ನಡೆದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ವರಿಷ್ಠ ನಾಯಕರು ಯಾವುದೇ ಚುನಾವಣೆಯನ್ನು ಮಾಡಬೇಕು, ಎಲ್ಲರೂ ಕೂಡ ಸಂಧಾನದ ಮೂಲಕ ಅಂದ್ರೆ ಏನು ಒಮ್ಮತದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗಿತ್ತು. ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲೂ ಕೂಡ RSS ಮತ್ತು ಬಿಜೆಪಿಯ ಹಿರಿಯ ನಾಯಕರು ಮಧ್ಯಪ್ರವೇಶವನ್ನ ಮಾಡಿ ಎಲ್ಲ ಏನು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಿದ್ರು. ಅದೇ ಈಗ ಪರಿಷತ್ ಚುನಾವಣೆಯ ಬಳಿಕ ಬಣ ರಾಜಕೀಯ ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ 10 ವರ್ಷಗಳಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಾರಕಿಹೊಳಿ ಸಹೋದರರು ಇರೋದ್ರಿಂದ ಜಾರಕಿಹೊಳಿ ಸಹೋದರರ ಪ್ರಭಾವವನ್ನು ತಗ್ಗಿಸಬೇಕು ಅಂತೇಳಿ ಜಿಲ್ಲಾ ಮುಖಂಡರು ಒಂದಾಗಿರ್ತಕ್ಕಂಥದ್ದು. ಇಷ್ಟು ದಿನ ಡಿಸಿಸಿ ಬ್ಯಾಂಕ್ನಲ್ಲಿ ಏನು ಉಮೇಶ್ ಕತ್ತಿ, ರಮೇಶ್ ಕತ್ತಿ, ಜಾರಕಿಹೊಳಿ ಗುಂಪು ಒಂದಾಗಿ ಒಂದು ಕೆಲಸವನ್ನು ಮಾಡ್ತಿತ್ತು. ಆದರೆ ಈಗ ಉಮೇಶ್ ಕತ್ತಿ ಗುಂಪನ್ನು ಬದಲಿಸಿದ್ದಾರೆ. ರಮೇನು ಸೌದಿ ಮತ್ತು ಜೊಲ್ಲೆ ಇನ್ನು 3 ಜನ ಕೂಡ ಒಂದು ಗುಂಪನ್ನು ಮಾಡಿಕೊಂಡಿದ್ದು ಇದು ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾರ್ಯಕರ್ತರು ಯಾರೊಟ್ಟಿಗೆ ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ಗೊಂದಲದಲ್ಲಿ ಸದ್ಯ ಇದ್ದಾರೆ. ಬಿಜೆಪಿ ನಾಯಕರು ಈ ಒಂದು ಗೊಂದಲವನ್ನು ಏನು ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತೇಳಿ ಆಗ್ರಹ ಮಾಡ್ತಿದ್ದಾರೆ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಮತ್ತು ಏನು ಬೆಳಗಾವಿ ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆ ಇದ್ದು ಇದರ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ ಅಂತಕ್ಕಂಥ ಆತಂಕ ಕೂಡ ವ್ಯಕ್ತವಾಗಿದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿದ್ದು ಇದು ವಿಧಾನಸಭಾ ಏನು ಚುನಾವಣೆಯ ಮೇಲೆ ಈ ಒಂದು ಬಣ ರಾಜಕೀಯದ ಎಫೆಕ್ಟ್ ಬೀಳೋ ಸಾಧ್ಯತೆ ಇದೆ. ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೂ ಮೊದಲು ಈ ಒಂದು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಕಾರ್ಯಕರ್ತರ ಆಗ್ರಹವಾಗಿದೆ. ಪೃಥ್ವಿರಾಜ್, ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಕೂಡ ಒಂದು ಬಣ ರಾಜಕೀಯದ ಬಗ್ಗೆ ಮಾತಾಡಿದ್ರು. ನಾನು ಮಾತನಾಡೋಕೆ ಪ್ರಯತ್ನ ಪಟ್ಟೆ, ಆದರೂ ಯಾರೂ ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರು. ಇದು ನಿಜಕ್ಕೂ ಕೂಡ ಒಂದು ಬಣ ರಾಜಕೀಯ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಆದರೆ ಬಿಜೆಪಿ ನಾಯಕರು ಯಾರು ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಏನಿದ್ದಾರೆ, ಇದು ಬೆಂಗಳೂರಿನಲ್ಲಿ ಕುರಿತು ಸಚಿವ ಸ್ಥಾನಕ್ಕಾಗಿ ಅವರು ಕೂಡ ಪ್ರಯತ್ನ ಮಾಡ್ತಿರ್ತಕ್ಕಂಥ. ಯಾಕಂದ್ರೆ ಬಿಜೆಪಿ ಸರ್ಕಾರದ ರಚನೆಯಲ್ಲಿ 3 ಜನ ವಲಸಿಗ ಏನು ಶಾಸಕರ ಪಾತ್ರ ಅತ್ಯಂತ ಮಹತ್ವದಾಗಿದ್ದು ಎಲ್ಲಾ ವಲಸಿಗ ಅಂದ್ರೆ 17 ಜನರ ಪೈಕಿ ಅನೇಕರಿಗೆ ಸಚಿವಗಿರಿ ಸಿಕ್ಕಿದೆ. ಆದ್ರೆ ಬೆಳಗಾವಿ ಜಿಲ್ಲೆಯ 3 ಜನ ವಲಸಿಗ ಶಾಸಕರು ಇದುವರೆಗೂ ಕೂಡ ಯಾವುದೇ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ನಿಜಕ್ಕೂ ಅಸಮಾಧಾನಕ್ಕೆ ಕಾರಣವಾಗಿದೆ. ವಲಸಿಗರಿಗೆ ಸ್ಥಾನ ಸಿಕ್ಕಿದ್ದು ಏನು ಈ ಬೆಳಗಾವಿ ಜಿಲ್ಲೆಯ ಚಂದ್ರಕಾಂತ್, ಯಾವ ರೀತಿಯಾಗಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಈ ಒಂದು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುತ್ತೆ ಅಂತ.